ಆವಾಗ ಯಶಸ್ವಿ ಆಗ್ತದೆ. ಯಾಕೆ ಅಂತಂದ್ರೆ ಯತ್ರ ಯೋಗೀಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ. ಎಲ್ಲಾ ಕಡೆನೂ ಲೋಕದಲ್ಲಿ ಇದನ್ನು ಅನುಸರಿಸಬೇಕು. ದೊಡ್ಡವರ ಕಿವಿಗೆ ಪ್ರತಿಯೊಂದನ್ನೂ ಕೂಡ ಹಾಕಿ ಹಾಕಿ ತೀರ್ಮಾನಕ್ಕೆ ಬರಬೇಕೆ ಹೊರತು ತಾವಾಗಿ ತಾವು ಯಾವ ಸ್ಟೆಪ್ ಅನ್ನು ಕೂಡ ಇಡ್ಲಿಕ್ಕೆ ಹೋಗಬಾರ್ದು. ಇದರಿಂದ ಅವರಿಗೆ ತೊಂದರೆ ಆದಿತ್ತು, ಅವರ ಅವಗ್ರಹಕ್ಕೆ ಗುರಿಯಾದಾರು ಅನ್ನೋದನ್ನು ತಿಳಿಸ್ತಾ ಇದ್ದಾನೆ. ಮಾಡೇಬೇಕು ಹೌದು, ಆದರೆ ಕೃಷ್ಣನ ನೇತೃತ್ವದಲ್ಲಿ ಮಾಡಬೇಕು. ಕೃಷ್ಣನಿಗೊಂದ್ಸಲ ಕಿವಿಗೆ ಹಾಕೋಣಂತೆ, ಅವನ ನೇತೃತ್ವದಲ್ಲೇ ಮಾಡೋಣ, ಅವನನ್ನು ಕರೆಸೇ ಮಾಡೋಣ. ಸುಕಾರ್ಯಮೇತದಿತ್ಯಲಂ ನಿಶಮ್ಯ ಸೋದರೋಧಿತಂ ಅಯಾತಯತ್ ಸ್ವಸಾರಥಿಂ ಸಕೇಶವಾಯ ಭೂಪತಿ. ಇಷ್ಟು ನಿರ್ಧಾರಕ್ಕೆ ಬಂದು ಧರ್ಮರಾಜ ತನ್ನ ಸಾರಥಿಯನ್ನ ದ್ವಾರಕೆ ಕಳಿಸ್ತಾ ಇದ್ದಾನೆ. ಕೃಷ್ಣನ ಹತ್ರ ಹೋಗಿ ರಾಜಸೂಯಾಗ ಮಾಡೋ ಪ್ರಸ್ತಾಪವನ್ನ ಮಾಡಿ ಕೃಷ್ಣನ್ ಕರ್ಕೊಂಡೇ ಬರಬೇಕು ಅಂತ ಹೇಳ್ಕಳಿಸಿದ. ಈ ಸಾರಥಿ ಬರೋ ಹೊತ್ತಿಗೆ ಸರಿಯಾಗಿ ಇನ್ನೊಬ್ಬ ದೂತ ಬಂದಂತೆ. ಆ ದೂತ ಎಲ್ಲಿಂದ ಬಂದ ಅಂತಂದ್ರೆ, ಜರಾಸಂಧನ ಬಂಧನದಲ್ಲಿ ಅನೇಕ ರಾಜರಿದ್ರಂತೆ. ಜರಾಸಂಧ 22,800 ರಾಜರನ್ನು ಕೂಡಿ ಹಾಕಿದ್ನಂತೆ. ಒಬ್ರಿಬ್ಬರಲ್ಲ, 22,800 ರಾಜರನ್ನು ಕೂಡಿ ಹಾಕಿದ್ದಾನೆ. ಅವರೆಲ್ಲ ಯಾರು ಅಂತಂದ್ರೆ, ಕೃಷ್ಣನ 16,108 ಜನ ಪತ್ನಿಯರಿದ್ರಲ್ಲ, ಅದ್ರಲ್ಲಿ 16,100 ಜನ ನರಕಾಸುರನ ಬಂಧನದಲ್ಲಿದ್ದವರು, ಅವ್ರನ್ನೆಲ್ಲ ವಿವಾಹ ಮಾಡಿಕೊಂಡಿದ್ದ. ಆ ಕೃಷ್ಣನ ಹೆಂಡಂದಿರ ಸಂಬಂಧಿಕರಂತ ಇವರೆಲ್ಲ. 16,100 ಜನರಿಗೆ ಸಂಬಂಧಿಕರು ಅಂದ್ರೆ ಒಂದು 22,800 ಜನ ಆಗ್ತಾರೆ. ಏನು ಒಬ್ಬೊಬ್ಬರಿಗೆ ಇಬ್ಬರಿಬ್ಬರು ಲೆಕ್ಕ ಹಾಕಿದ್ರೆ ಬೇಕಾದಷ್ಟು ಆಗ್ತಾರೆ, ಅಣ್ಣ ತಮ್ಮ ಅಂತ ಲೆಕ್ಕ ಹಾಕಿದ್ರು. ಆದ್ರಿಂದ ಆ ಕೃಷ್ಣನ ಹೆಂಡಂದಿರ ಬಂಧುಗಳನ್ನೆಲ್ಲ ಆ ಜರಾಸಂಧ ಕೂಡಿ ಹಾಕಿದ್ನಂತೆ. ಕೃಷ್ಣನ ಹೆಂಡಂದಿರನ್ನ ಕೂಡಿ ಹಾಕಿದ್ದವನು ನರಕಾಸುರ, ಅವನ ಬಂಧುಗಳನ್ನೆಲ್ಲ ಕೂಡಿ ಹಾಕಿದ್ದವನು ಜರಾಸಂಧ. ಆ ದೂತರ ಆ ರಾಜರೆಲ್ಲ ಸೇರಿ ಒಬ್ಬ ದೂತನನ್ನು ಕೊಟ್ಟು ಕಳಿಸಿದ್ರಂತೆ, ಕೃಷ್ಣನ ಹತ್ರ ಹೋಗಿ ನಮ್ ವಿಚಾರ ಹೇಳು ಅಂತ. ಅವ್ರದ್ದೇನಾಗಿದೆ ಪರಿಸ್ಥಿತಿ ಅಂತಂದ್ರೆ, ಅವರೆಲ್ಲ ಕೃಷ್ಣನ ವಿವಾಹ ಬಂಧುಗಳು ಅಂತ ಕರೀತಾರೆ ಅವರನ್ನ, ಹೆಂಡತಿಯ ಸಂಬಂಧಿಕರನ್ನ ವಿವಾಹ ಬಂಧುಗಳು. ಅಂಥ ಬಂಧುಗಳನ್ನ ಯುದ್ಧ ಮಾಡಿ ಅಷ್ಟೂ ಜನರನ್ನ ಗೆದ್ದು ಒಂದು ಪರ್ವತದಲ್ಲಿ ಬಂಧನ ಮಾಡಿ ಕೂಡಿ ಹಾಕಿದ್ನಂತೆ. ಒಂದು ದೊಡ್ಡ ಅವೈದಿಕವಾದ ಶೈವಯಾಗ ಮಾಡಬೇಕು ಅಂತಿದ್ದಂತ ಅವನು. ಆ ಅವೈದಿಕವಾದ ಶೈವಯಾಗ ಮಾಡಿ ಅದರಲ್ಲಿ ಇವರನ್ನೆಲ್ಲ ಬಲಿ ಕೊಡೋದು ಅಂತಿದ್ದಂತೆ. ಇಷ್ಟೂ ಜನರನ್ನ ಬಲಿ ಕೊಟ್ಟು ಒಂದು ಯಾಗ ಮಾಡಬೇಕು ಅಂತ ಇದ್ದ, ಅದು ಅವೈದಿಕ ಯಾಗ. ಈ ಯಕ್ಷುರಗ್ರರು ಈ ಯಕ್ಷುರುಗ್ರರೂಪಿಣಂ ತ್ರಿಲೋಚನಂ ತ್ವಯಿ ಸ್ಥಿತೇ ವಿವೇಚಯಸ್ವತಾನ್ ಪ್ರಭೋ ನಿಹತ್ಯ ಮಾಗಧೇಶ್ವರಂ ಅವೈದಿಕಂಚ ಅವೈದಿಕಂ ಮಖಂಚತಂ ವಿಲುಂಪ ಧರ್ಮ ಗುಪ್ತಯೇ. ಅದಕ್ಕೆ ಅವರೆಲ್ಲ ಹೇಳ್ಕಳಿಸಿದ್ದಾರೆ, ನರಮೇಧ ಅಶ್ವಮೇಧ ಇದ್ದಾಗಿದೊಂದು ನರಮೇಧ ಇಷ್ಟು ಜನ ಮನುಷ್ಯರನ್ನೇ ಬಲಿಕೊಟ್ಟು ಯಾಗ ಮಾಡ್ತಾ ಇದ್ದಾನೆ, ಆ ಯಾಗವನ್ನ ತಪ್ಪಿಸು, ನಮ್ಮನ್ನೆಲ್ಲ ರಕ್ಷಣೆ ಮಾಡು, ಅಧರ್ಮ ನಾಶ ಮಾಡಿ ಧರ್ಮ ಸ್ಥಾಪನೆ ಮಾಡು. ನೀನು ಅವತಾರ ಮಾಡಿದ್ದೇ ಸಂಸ್ಥಾಪನಾಯ ಧರ್ಮಸ್ಯ ಪ್ರಶಮಾಯ ಇತರಸ್ಯ ಚ. ಅಧರ್ಮದ ನಾಶಕ್ಕೆ ಧರ್ಮದ ಸ್ಥಾಪನೆಗಾಗಿ ಅವತಾರ ಮಾಡಿದವನು ಈ ಜರಾಸಂಧನ, ಈ ಅಧರ್ಮವನ್ನ ನರಮೇಧವನ್ನ ನಿಲ್ಲಿಸಬೇಕು ಅಂತ ಆ ರಾಜರೆಲ್ಲ ಸೇರಿ ಒಬ್ಬ ದೂತನನ್ನ ಕೊಟ್ಟು ಕಳಿಸಿದ್ದಾರೆ. ಜರಾಸಂಧನ ಬಂಧಿತರಾದ ಆ ರಾಜರಿಂದ ದೂತ ಬಂದು ಈ ಸಮಾಚಾರನ್ನು ಹೇಳಿದ. ರಾಜಸೂಯಾಗ ಮಾಡಬೇಕು ಅಂತ ಧರ್ಮರಾಜ ಸಂಕಲ್ಪ ಮಾಡಿದ್ದಾನೆ, ಬರಬೇಕು ಅಂತ ಧರ್ಮರಾಜನ ದೂತ ಹೇಳಿದ. ಆಗಲಿ ಅಂತ ಇಬ್ಬರ ಮಾತನ್ನು ಕೂಡ ಕೇಳಿ ಮೊದಲು ಹೊರಟದ್ದು ಧರ್ಮರಾಜನ ಬಳಿ. ಹೆಂಡತಿ ಸಂಬಂಧಕರ ಹಾಗಿರಲಿ, ಮೊದಲು ಪಾಂಡವರು ಮುಖ್ಯ ಅಂತ. ನಿಶಮ್ಯ ತದ್ವಚಸ್ತದಾ ಜಗಾಮ ಪಾಂಡವಾಲಯಂ. ಕೃಷ್ಣ ಇಂದ್ರಪ್ರಸ್ಥಕ್ಕೆ ಬಂದ, ಅದಕ್ಕೆ ದ್ವಾದಶ ಸ್ತೋತ್ರದಲ್ಲಿ ಅವನಿಗೆ ಅಂತಾರೆ, ಉನ್ನತ ಪ್ರಾರ್ಥಿತಾ ಶೇಷ ಸಂಸಾಧಕಂ. ಉನ್ನತರಾದಂತಹ ವ್ಯಕ್ತಿಗಳು ಅವರ ಪ್ರಾರ್ಥಿತವಾದದ್ದೇನಿದೆ ಅದನ್ನೆಲ್ಲ ಸಾಧನೆ ಮಾಡತಕ್ಕವನು ಕೃಷ್ಣ. ಅಂಥ ಪಾಂಡವರ ಧರ್ಮರಾಜನ ಪ್ರಾರ್ಥನೆಯನ್ನ ಅದನ್ನು ಈಡೇರಿಸಬೇಕು ಅಂತ ಹೇಳಿ ಇಂದ್ರಪ್ರಸ್ಥಕ್ಕೆ ಬಂದಿದ್ದಾನೆ. ಬಂದ ಮೇಲೆ ಎಲ್ಲರೂ ವಿಷಯ ಪ್ರಸ್ತಾಪ ಮಾಡಿದ್ರು. ನಾರದರು ಸುದ್ದಿ ತಿಳಿಸಿದ್ರು, ಪಾಂಡುರಾಜ ಇನ್ನೂ ಮೇಲೆ ಹೋಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾನೆ, ಅದಕ್ಕಾಗಿ ಒಂದು ರಾಜಸೂಯಾಗ ಮಾಡಬೇಕು ಅಂತಿದ್ದೇವೆ ಅಂದಾಗ ಕೃಷ್ಣ ಹೇಳ್ತಾನೆ, ಬಹಳ ಒಳ್ಳೆ ವಿಚಾರ ಮಾಡಿದ್ದೀರಿ. ರಾಜಸೂಯಾಗ ಮಾಡಿದರೆ ವಿಧಿ ಪ್ರಕಾರವಾಗಿ ನಡಿಬೇಕದು. ಕ್ರತುರ್ಯಥಾ ವಿಧಾನತಃ ಕೃತೋ ಹಿ ಪಾರಮೇಷ್ಠಕಂ. ರಾಜಸೂಯಾಗವನ್ನ ವಿಧಿ ಪ್ರಕಾರವಾಗಿ ಮಾಡಿಬಿಟ್ರೆ ಅದರ ಫಲ ಏನು ಅಂತಂದ್ರೆ ಬ್ರಹ್ಮ ಪದವಿ ಬರ್ತದಂತೆ. ಯಾರ್ಯಾರಿಗೂ ಅಲ್ಲ, ಮತ್ತೆ ಯಾರು ಬ್ರಹ್ಮ ಪದವಿಗೆ ಯೋಗ್ಯರಾಗಿರ್ತಾರೋ ಅವರಲ್ಲಿ ಆ ಯೋಗ್ಯತೆ ಇದ್ದವರು ಅಕಸ್ಮಾತ್ ರಾಜಸೂಯಾಗ ಮಾಡಿದ್ರು ಅಂತಂದ್ರೆ ಅದರ ಫಲ ಅವರಿಗೆ ಬ್ರಹ್ಮ ಪದವಿ ಬರೋದು. ಪದನ್ನಯೇತ ತತ್ಪದೇ ಸುಯೋಗ್ಯಮೇವ ನಾನ್ಯಥಾ. ಯೋಗ್ಯರಾದವರಿಗೆ ಬ್ರಹ್ಮ ಪದವಿ ಬರ್ತದೆ, ಪರಮೇಷ್ಠ ಪದ. ಅಯೋಗ್ಯರಾಗಿದ್ರೆ ಅಂಥವ್ರು ಮಾಡಬಾರದು ಅಂತೇನಿಲ್ಲ. ರಾಜಸೂಯಾಗದ ಪ್ರಧಾನ ಫಲ ಬ್ರಹ್ಮ ಪದವಿ ಬರೋದು. ಅದಕ್ಕೆ ಯೋಗ್ಯತೆ ಇಲ್ಲದಿದ್ದವರು ಮಾಡಬಾರ್ದು ಅಂತೇನಿಲ್ಲ, ಅವರು ಕೂಡ ಮಾಡಬಹುದು. ಮಾಡಿದ್ರೆ ಮೋಕ್ಷಕ್ಕೆ ಹೋದಾಗ ಅವರಷ್ಟೇ ಯೋಗ್ಯತೆ ಇದ್ದವರು ಯಾರಿರ್ತಾರೆ, ಅವರಿಗಿಂತ
ಸ್ವಲ್ಪ ಮೇಲ್ಮಟ್ಟದವನಾಗ್ತಾನ. ಸಮಾನ ಯೋಗ್ಯತೆ ಇದ್ದವರಲ್ಲಿಯೂ ಕೂಡ ಒಂದು ಸ್ಟೆಪ್ ಮೇಲೆ ಹೋಗ್ಬಿಡ್ತಾನೆ, ಒಂದು ಹೆಜ್ಜೆ ಮೇಲೆ ಇರ್ತಾನೆ. ಅದು ರಾಜಸೂಯಾಗದಿಂದ ಬರೋ ಫಲ. ಒಂದೇ ಡಿಗ್ರಿ ಇರ್ತದೆ, ಆದರೂ ಕೂಡ ಒಂದು ದೊಡ್ಡ ಸ್ಥಾನ ಸಿಗ್ತದೆ. ಅದು ಇಂಥ ಯಾಗದ ಫಲ. ಮೋಕ್ಷದಲ್ಲಿ ಹಾಗಾಗ್ತದೆ. ಮೋಕ್ಷದಲ್ಲಿ ಮಾತ್ರ ಅಂತಲ್ಲ, ಸಂಸಾರಾವಸ್ಥೆಯಲ್ಲಿರುವಾಗಲೂ ಕೂಡ ಯಾರಾದರೂ ರಾಜಸೂಯಾಗ ಮಾಡಿದರೆ ಆವಾಗ ಸಮಾನ ಯೋಗ್ಯತೆ, ಸಮಾನ ವಿದ್ಯಾಭ್ಯಾಸ, ಸಮಾನವಾದ ಕ್ವಾಲಿಫಿಕೇಶನ್ ಇದ್ರೂ ಕೂಡ ಅವರಿಗೆ ಒಂದು ದೊಡ್ಡ ಸ್ಥಾನವೇ ಸಿಕ್ಕಿರ್ತದೆ. ಅವರೆಲ್ಲರಿಗಿಂತಲೂ ಕೂಡ ಮೇಲ್ಪದವಿ ಅವರಿಗೆ ಸಿಕ್ಕಿರ್ತದೆ. ಎಲ್ಲರೂ ಒಂದೇ ರೀತಿ ಪರೀಕ್ಷೆ ಪಾಸ್ ಮಾಡಿರ್ತಾರೆ, ಒಂದೇ ಆದರೂ ಕೂಡ ಅವರಿಗೆ ಈ ಯಾಗದ ಬಲದಿಂದ ದೊಡ್ಡ ಸ್ಥಾನ ಸಿಕ್ಕಿರ್ತದೆ. ಸಂಸಾರಾವಸ್ಥೆಯಲ್ಲೂ ಸಮಾನ ಯೋಗ್ಯರಿಗಿಂತ ಉತ್ತಮನಾಗಿರ್ತಾನೆ, ಮೋಕ್ಷದಲ್ಲಿಯೂ ಉತ್ತಮನಾಗಿರ್ತಾನೆ. ಬ್ರಹ್ಮ ಪದವಿಗೆ ಯೋಗ್ಯನಾಗಿದ್ದರೆ ಬ್ರಹ್ಮ ಪದವಿನೇ ಸಿಕ್ತದೆ. ಅಂಥ ಯಾಗ ನಿಮಗೆ ಒಳ್ಳೆ ವಿಚಾರ ಬಂದಿದೆ ಅಂತಾನೆ ಕೃಷ್ಣ. ಆದ್ರಿಂದಲೇ ಕೃಷ್ಣನು ಕೂಡ ಹೇಳ್ತಾ ಇದ್ದಾನೆ, ಅತ ತ್ರಿಶಂಕು ಪುತ್ರಕೋ ನೃಪಾನತೀತ ವರ್ತತೆ. ಆದ್ರಿಂದಲೇ ತ್ರಿಶಂಕುನ ಮಗ ಹರಿಶ್ಚಂದ್ರ ಸಮಾನ ಯೋಗ್ಯತೆ ಉಳ್ಳಂತಹ ಎಲ್ಲ ರಾಜರುಗಳನ್ನ ಮೀರಿ ತಾನು ಹೋಗಿ ಇಂದ್ರ ಪದವಿಯಲ್ಲಿ, ಇಂದ್ರ ಸಭೆಯಲ್ಲಿ ಕೂತಿದ್ದಾನೆ. ಇಂದ್ರ ಪದವಿ ಅಲ್ಲ, ಇಂದ್ರ ಸಭೆಯಲ್ಲಿ ಕೂತಿದ್ದಾನೆ. ಯಾಕೆಂದ್ರೆ ಅದು ರಾಜಸೂಯಾಗದ ಫಲ. ಮೋಕ್ಷಕ್ಕಿಂತಲೂ ಮುಂಚೆ, ಇನ್ನು ಮೋಕ್ಷ ಆಗಿಲ್ಲ, ಮೋಕ್ಷಕ್ಕಿಂತ ಪೂರ್ವದಲ್ಲೇನೆ ಅವನಿಗೆ ಇಂದ್ರ ಸಭೆಯಲ್ಲಿ ಜಾಗ ಸಿಕ್ಕಿದೆ. ಸುರಾಂಶ ಕೋಪಿತೆ ಪಿತಾ ಯುಧಿಷ್ಠಿರ, ನಿಮ್ಮ ತಂದೆ ಪಾಂಡು ಚಕ್ರವರ್ತಿ ದೇವಾಂಶ ಸಂಭೂತ. ಹರಿಶ್ಚಂದ್ರ ಅಲ್ಲ, ನಿನ್ನ ತಂದೆ ದೇವತೆ, ಮರುದ್ಗಣದ ದೇವತೆ. ಆದರೂ ಕೂಡ ವಿನಾಹಿ ರಾಜಸೂಯತಃ, ರಾಜಸೂಯಾಗ ಮಾಡಿಲ್ಲ. ಆದ್ರಿಂದ ಹರಿಶ್ಚಂದ್ರನ ಮಟ್ಟಕ್ಕೆ ಹೋಗ್ಲಿಕ್ಕೂ ಕೂಡ ಅವನಿಗೆ ಆಗಿಲ್ಲ. ಹರಿಶ್ಚಂದ್ರನಿಗಿಂತ ಕೆಳಗಿದ್ದಾನೆ, ಅವನಿಗಿಂತ ಉನ್ನತ ಸ್ಥಾನದಲ್ಲಿರಬೇಕಾದವನು. ಇದಕ್ಕೂ ಒಂದು ಹಿನ್ನೆಲೆ ಇದೆ ಅಂತಾನೆ. ಏನು ಅಂತಂದ್ರೆ, ಈಗ ಅವನ ಹರಿಶ್ಚಂದ್ರ ರಾಜಸೂಯಾಗ ಮಾಡಿದ, ಮಾಡುವ ಪ್ರೇರಣೆ ಇವನಿಗೆ ಯಾಕೆ ಆಗಲಿಲ್ಲ? ರಾಜಸೂಯಾಗ ಮಾಡೋಣ ಅಂತ ಪಾಂಡುರಾಜನಿಗೆ ಒಂದು ಪ್ರೇರಣೆ ಆಗಿಬಿಟ್ಟಿದ್ರೆ ಮಾಡಿಬಿಡಬಹುದಾಗಿತ್ತು. ಯಾಕೆ ಅದು ಪ್ರೇರಣೆ ಆಗಲಿಲ್ಲ ಅಂತಂದ್ರೆ, ಅದಕ್ಕೂ ಒಂದು ಕಾರಣ ಇದೆ. ಈ ಪಾಂಡು ಚಕ್ರವರ್ತಿ ಪೂರ್ವದಲ್ಲಿ ಪರಾವಹ ಅನ್ನೋ ಮರುತ್ತಾಗಿದ್ದಾಗ ಒಮ್ಮೆ ತಪಸ್ಸು ಮಾಡ್ತಾ ಕೂತಿದ್ನಂತೆ ಪರಾವಹ, ಆ ಮರುದೇವತೆ. ಅವನು 18ನೇ ಕಕ್ಷೆ, 8ನೇ ಕಕ್ಷೆಯ ದೇವೆ ಅಂದ್ರ ಅಲ್ಲಿಗೆ ಬಂದಂತೆ. ಇಂದ್ರ ಬಂದಾಗ ತಪಸ್ಸು ಮಾಡ್ತಾ ಇದ್ರು ಕೂಡ ಇವನು ಎದ್ದು ನಿಂತ್ಕೋಬೇಕಾಗಿತ್ತು. ಮೈ ಮೇಲೆ ಎಚ್ಚರಿಕೆ ಇತ್ತು, ಇದ್ದಾಗ ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡಬೇಕಾಗಿತ್ತು, ಇಂದ್ರನಿಗೆ ಗೌರವ ಸಲ್ಲಿಸಬೇಕಾಗಿತ್ತು. ಆದ್ರೆ ನಾನು ತಪಸ್ಸು ಮಾಡ್ತಾ ಇದ್ದೀನಿ, ತಪಸ್ಸು ಮಾಡುವಾಗ ಇಂದ್ರನಿಗೆ ಏನು ಎದ್ದು ನಿಂತುಕೊಂಡು ಗೌರವ ಸಲ್ಲಿಸೋದು, ನಾನು ತಪಸ್ಸೇ ಮಾಡ್ತಿದ್ದೀನಿ ಅಂತ ಹೇಳಿ ಸ್ವಲ್ಪ ಅಹಂಕಾರದಿಂದ ಎದ್ದೇಳದೆ ಹಾಗೆ ಕೂತ್ಬಿಟ್ನಂತೆ. ದೊಡ್ಡವರು ಬಂದಾಗ ಎದ್ದೇಳದೆ ಇದ್ರೆ ಅವರಿಗೆ ಸಿಟ್ಟು ಬಂದ್ರೂ ಸರಿ, ಬರದೇ ಇದ್ರೂ ಸರಿ, ಅನರ್ಥ ಆಗೋದಂತೂ ಆಗ್ತದಂತ. ಊರ್ಧ್ವಂ ಪ್ರಾಣಾಶಿ ಉತ್ಕ್ರಾಮಂತಿ ಯೂನ ಸ್ಥವಿರ ಆಗತೆ ಪ್ರತ್ಯುತ್ಥಾನಾಭಿವಾದಾಭ್ಯಾಂ ತಾನ್ ಪುನಃ ಪ್ರತಿಪದ್ಯತೆ. ಸಣ್ಣವರು ಕೂತಿರುವಾಗ ದೊಡ್ಡವರು ಬಂದ್ರೆ ಸಣ್ಣವರು ಎದ್ದೇಳ್ಬೇಕಂತ. ಅವರು ಒಂದು ವೇಳೆ ಎದ್ದೇಳಲಿಲ್ಲ ಅಂತಂದ್ರೆ ಅವರ ಪ್ರಾಣ ಎದ್ದೇಳ್ತದಂತ. ಅದಕ್ಕೆ ಪ್ರಾಣ ಹೇಳ್ತದಂತ, ದೊಡ್ಡವರು ಬರ್ತಿದ್ದಾರೆ, ನೀ ಹೇಳ್ತೀಯೋ ಇಲ್ಲ ನಾನು ಹೇಳೋ ಅಂತ. ನಾನ್ ಕೂತೇ ಇರಬೇಕು ನಿನ್ನ ದೇಹದಲ್ಲಿ ಅಂತಂದ್ರೆ ನೀನ್ ಎದ್ದೇಳು, ನಾನ್ ಕೂತಿರ್ತೀನಿ. ಬೇಡ, ನಾನ್ ಕೂತಿರ್ತೀನಿ ಅಂತ ದೊಡ್ಡಷ್ಟಿಗೆ ಮಾಡಿ ನೀನ್ ಕೂತಿ ಅಂದ್ರೆ ನಾನು ಹೇಳ್ತೀನಿ ಅಂತ. ತಾನು ಎದ್ದು ಮೇಲಕ್ಕೆ ಹೋಗ್ತದಂತ, ಅಂದ್ರೆ ಆಯುಷ್ಯ ಕಡಿಮೆ ಆಗ್ತದೆ ಅಂತ. ಹೀಗೇನಾದ್ರೂ ಆದಾಗ ಏನ್ ಮಾಡಬೇಕು ಅಂತಂದ್ರೆ, ಅದಕ್ಕೆ ದೊಡ್ಡವರು ಬಂದಾಗ ಎದ್ದು ನಿಂತು ಗೌರವಿಸಿ ನಮಸ್ಕಾರ ಮಾಡಿ ಅದನ್ನ ಎದ್ದು ಹೋಗುವ ಪ್ರಾಣವನ್ನ ಉಳಿಸ್ಕೊಳ್ಬೇಕಂತೆ ಅಂದ್ರೆ ದೀರ್ಘ ಆಯುಷ್ಮಂತರಾಗ್ತಾರೆ. ಯಾಕೆಂದ್ರೆ ನಮಸ್ಕಾರ ಮಾಡಿದ ಕೂಡಲೇ ದೀರ್ಘಾಯುಷ್ಮಾನ್ ಭವ ಅಂತಾರ, ದೀರ್ಘಾಯುಷ್ಮಂತರಾಗ್ತಾರೆ. ಇದು ಪರಾವಹ ಅನ್ನೋ ಮರುತು ಅದು ಮಾಡಿದ್ದಿಲ್ಲ, ಅದರಲ್ಲಿ ಅದು ಬೇರೆ ಇದಾಯ್ತು. ಆದ್ರೆ ನತೂತ್ಥಿತ ಶಶಾಪ ಸಹ ಇಂದ್ರ ಶಾಪ ಕೊಟ್ಟಿದ್ನಂತ. ವ್ರಜಸ್ವಮಾನುಷೀಂತನು ತಥೋ ಮೃತ ಪುನರ್ದಿವಂ ಗತೋಪಿ ಚ ಸ್ವಕಾಂತನು ಪ್ರವೇಷ್ಟುಮತ್ರ ನೇಶಸೆ ತದಾಧಿಕ ಸ್ತ್ರಿಶಂಕುಜೋ ಭವಿಷ್ಯತಿ ತ್ವದಿತ್ಯಥ. ನಾನು ಬಂದಾಗ ಎದ್ದು ನಮಸ್ಕಾರ ಮಾಡಲಿಲ್ಲ, ನನ್ನ ಗೌರವ ಸಲ್ಲಿಸಲಿಲ್ಲ, ಆದ್ರಿಂದ ನೀನು ಮನುಷ್ಯನಾಗಿ ಹುಟ್ಟು ಅಂತ ಶಾಪ ಇತ್ತು. ಈ ಇಂದ್ರನ ಶಾಪದಿಂದ ಪರಾವಹ ಮನುಷ್ಯನಾಗಿ ಹುಟ್ಟು. ಇನ್ನೂ ಬೇರೆ ಶಾಪಗಳು ಇತ್ತು ಇಂದ್ರನ್, ಇದು ಅದು ಹಿಂದೆ ಹೇಳಿದ್ದಿ. ಇಂದ್ರ ಒಂದ್ಸಲ ಶಚಿದೇವಿಯ ಜೊತೆಗಿರುವಾಗ ಆ ಶಚಿ ರಮಣ ಮಾಡುವಾಗ ಬೇಕು ಬೇಕು ಅಂತ ಅವರ ಕಣ್ಣಿಗೆ ಬಿದ್ದು ವಿಘ್ನ ಮಾಡ್ತಿದ್ದಂತೆ. ಆದ್ರಿಂದಲೇ ಮನುಷ್ಯನಾಗಿ ಹುಟ್ಟು, ಅಲ್ಲಿ ನಿನಗೆ ಪತ್ನಿ ಸಂಘ ಜಾಸ್ತಿ ಇಲ್ಲದೆ ಹೋಗ್ಲಿ, ಮಕ್ಕಳು ಇಲ್ಲದೆ ಹೋಗ್ಲಿ, ಇವೆಲ್ಲ ಶಾಪ ಬಂದಿತ್ತು ಅದಕ್ಕೋಸ್ಕರ. ಇದೊಂದು ಬೇರೆ ಶಾಪ. ಇಂದ್ರ ಬಂದಾಗ ಎದ್ದೇಳದೆ ಇದ್ದದಕ್ಕೆ ಮನುಷ್ಯನಾಗಿ ಹುಟ್ಟು, ಸತ್ತ ಮೇಲೂ ಕೂಡ ನೀನು ಮೂಲ ರೂಪವನ್ನು ಕೂಡಲೇ ಹೊಂದೋದಿಲ್ಲ, ಸ್ವರ್ಗಲೋಕಕ್ಕೆ ನಿನಗೆ ಪ್ರವೇಶ ಇಲ್ಲ, ಸತ್ರೂ ಕೂಡ ನೀನು ಮೂಲ ರೂಪಕ್ಕೆ ಹೊಂದದೆ ಆವಾಗ ತ್ರಿಶಂಕುಜ ಅಂದ್ರೆ ಹರಿಶ್ಚಂದ್ರನಿಗಿಂತಲೂ ಕೂಡ ನೀನು ಕೆಳಮಟ್ಟದವನಾಗಿರಬೇಕು, ಆ ರೀತಿ ನೀನು ಕ್ಲೇಶ ಪಡಬೇಕು ಅಂತ ಇಂದ್ರನ ಶಾಪ ಇತ್ತು. ಆದ್ರಿಂದ ಪಾಂಡುರಾಜ ಸತ್ರು ಮೂಲ ರೂಪ ಪ್ರವೇಶ ಆಗಿದ್ದಿಲ್ಲ ಅವನಿಗೆ, ಮೂಲ ರೂಪ ಪ್ರವೇಶ ಆಗಿಲ್ಲ, ಆದ್ರಿಂದ ಯಮಸವಿತ ಕೆಳಗಿದ್ದು ಬಿಟ್ಟು. ಹಾಗಿರುವಂತಲೂ ಕೂಡ ಶಾಪ ಇತ್ತು, ಮನುಷ್ಯನಾಗಿ ಹುಟ್ಟೋದು ಒಂದು ಶಾಪ, ಅದು ಸತ್ತ ಮೇಲೆ ಮೂಲ ರೂಪ ಪ್ರವೇಶ ಕೂಡಲೇ ಆಗುವುದಿಲ್ಲ, ಮತ್ತು ಹರಿಶ್ಚಂದ್ರನಿಗಿಂತಲೂ ಕೂಡ ಕೆಳಗಿರು, ಹಾಗೆ ಶಾಪ ಕೊಟ್ಟಿದ್ದ ದೇವೇಂದ್ರ. ಆಮೇಲೆ ಕ್ಷಮಾಪಣೆ ಕೇಳಿದ್ನಂತೆ ಪರಾಭ,
ಕೇಳಿದಾಗ ಮತ್ತೆ ಹೇಳಿದ್ನಂತೆ ದೇವೇಂದ್ರನೇ, ಮುಂದೆ ನಿನ್ನ ಮಕ್ಕಳು ರಾಜಸೂಯಾಗ ಮಾಡಿದಾಗ ನಿನ್ನ ಹರಿಶ್ಚಂದ್ರನಿಗಿಂತ ಮೇಲೆ ಹೋಗ್ತೀನಿ ಅಂತ ವರನೂ ಕೂಡ ಕೊಟ್ಟಿದ್ನಂತೆ ಶಾಪ. ಕ್ಷಮಾಪಿತಶ್ಚ ವಾಸವೋ ಜಗಾದ ರಾಜಸೂಯತಃ ತ್ರಿಶಂಕುಜಾಧಿಕೋ ಭವಾನ್ ಅವಾಪ್ಸ್ಯ ಶಿಸ್ವಕಾಂತನುಂ. ನಿನ್ನ ಮೂಲ ರೂಪಕ್ಕೂ ಪ್ರವೇಶ ಮಾಡ್ತಿ, ಆವಾಗ ಹರಿಶ್ಚಂದ್ರನಿಗಿಂತ ಸಹಜವಾಗಿ ಮೇಲೆ ಹೋಗೇ ಹೋಗು ಅಂತ ಇಂದ್ರ ಅವನಿಗೆ ವರನೂ ಕೊಟ್ಟಿದ್ದ. ಆದ್ರಿಂದ ನೀವು ಮಾಡಬೇಕಾದ್ದೇ, ನಿಮ್ಮ ತಂದೆಯ ದೃಷ್ಟಿಯಿಂದ ನೀವು ರಾಜಸೂಯಾಗ ಮಾಡಲೇಬೇಕು, ಮಾಡ್ರಿ. ಯಾರಿಗೆ ಬ್ರಹ್ಮ ಪದವಿ ಯೋಗ್ಯತೆ ಯಾರಿಗೆ ಅಂತ ಏನ್ ಹೇಳ್ತಾ ಇಲ್ಲ ಕೃಷ್ಣ. ಮತ್ತೆ ಇರ್ತದೋ ಅವರು ಬ್ರಹ್ಮಪಟ್ಟಕ್ಕೆ ಹೋಗ್ತಾರೆ. ಇಲ್ಲದೆ ಇದ್ದವರು ತಾವು ಕೂಡ ಅವರ ತಂದೆಗೆ ಫಲ ಅಲ್ದೇನೆ ಇವ್ರಿಗೂ ಸಿಗ್ತದಂತೆ. ಎಷ್ಟೋ ಜನರು ಹಾಗೆ ಅನುಮಾನ ಮಾಡ್ತಾರೆ, ಇವ್ ನಾವು ಅವ್ರ ಹೆಸರಲ್ಲಿ ಮಾಡಿ ಪುಣ್ಯ ಎಲ್ಲ ಅವ್ರಿಗೆ ಕೊಟ್ರೆ ನಮಗತಿ ಏನು ಅಂತ. ನಮ್ಮಪ್ಪ ನನಗೇನು ಅಂತಹ ಪ್ರೀತಿ ತೋರಿಸ್ತಾ ಇದ್ದಿಲ್ಲ ಏನಿಲ್ಲ, ಕೆಲವರು ಹಾಗಿರ್ತಾರಂತೆ. ಯಾರೋ ಒಬ್ರು ಹೇಳ್ತಿದ್ರು ಮೈಸೂರಿನಲ್ಲಿ ಯಾವುದೋ ಮಠಕ್ಕೆ ಹೋಗಿದ್ರಂತೆ ಶ್ರಾದ್ದ ಮಾಡ್ಲಿಕ್ಕೆ. ಪಿಂಡ ಪ್ರದಾನ ಮಾಡಿ ಪಿಂಡಕ್ಕೆ ನಮಸ್ಕಾರ ಇವನಿಗೆ ಶೂಟ್ ಮಾಡಬೇಕು ಅಂತಿದ್ರಂತೆ ಪಿಂಡಕ್ಕೆ. ಪಿತೃಪಿತಾಮಹ ಪ್ರಪಿತಾಮರನ್ನ ಆವಾಹನ ಮಾಡಿ, ಯಾಕೆಂದ್ರೆ ಅವನಿಗೆ ಏನೋ ದ್ರೋಹ ಮಾಡಿಬಿಟ್ಟಿದ್ನಂತ ಅವರಪ್ಪ. ಮಾಡೋದ್ ಮಾಡಿ ಹಿಂಗಂತಿದ್ದಾನಂತ. ಹಂಗೆಲ್ಲ ಮಾಡತಕ್ಕದ್ದಲ್ಲ, ಮರಣಾಂತಾನೆ ವೈರಾಣಿ ಅಂತ ಲೆಕ್ಕ. ಏನಾದ್ರೂ ವೈರ ಮಾಡದೆ ಮಾಡೋದೇ ಅಲ್ಲ, ಮಾಡಿದ್ರು ಮರಣಾಂತಾನೆ ವೈರಾಣಿ ಅಷ್ಟೇ ಹೊರತು ಮತ್ತೆ ಮುಂದಿಲ್ಲ ಯಾರಿಗೂ ಕೂಡ. ಹಾಗಿರುವಾಗ ಮಾಡಲೇಬೇಕು, ಅವರಿಗೂ ಫಲ ಸಿಗ್ತದೆ ಇವರಿಗೂ ಸಿಗ್ತದೆ. ಅತಸ್ಸು ಕಾರ್ಯ ಏವತೆ ಯುಧಿಷ್ಠಿರ ಕ್ರತೂ ಉತ್ತಮ. ಚೆನ್ನಾಗಿ ಮಾಡ್ರಿ, ನಿಮಗೂ ಕೂಡ ನಿಮ್ಮ ನಿಮ್ಮ ಯೋಗ್ಯತೆ ಸಮಾನ ಯೋಗ್ಯತೆ ಇದ್ದವರಿಗಿಂತ ಹೆಚ್ಚಿನ ಫಲ ಸಿಗ್ತದೆ, ನಿಮ್ಮ ಯೋಗ್ಯತಾನುಸಾರ ಪೂರ್ಣ ಫಲವೂ ಕೂಡ ಸಿಗ್ತದೆ ಅಂತ ಕೃಷ್ಣ ಇಷ್ಟು ಹೇಳಿ, ಉದೀರ್ಯ ಚೈವ ಮೀಶ್ವರ ಕ್ರತೋರಮುಷ್ಯ ಯೋಗ್ಯತಾ ವೃಕೋದರೇ ಯಥೋಖಿಲ ಚತುರ್ಮುಖತ್ವ. ತಾನು ಯೋಚನೆ ಮಾಡಿದ, ಈ ಪಂಚಪಾಂಡವರಲ್ಲಿ ಬ್ರಹ್ಮ ಪದವಿಗೆ ಬರೋ ಯೋಗ್ಯತೆ ಇರೋದು ಅಂದ್ರೆ ಭೀಮನಿಗೆ ಮಾತ್ರ. ಭೀಮನಿಗೆ ಬ್ರಹ್ಮ ಪದವಿಗೆ ಬರೋ ಯೋಗ್ಯತೆ ಇರೋದ್ರಿಂದ ಅವನಿಗೆ ಉತ್ಸಾಹ ಬರಬೇಕು, ರಾಜಸೂಯಾಗ ಮಾಡೋ ಉತ್ಸಾಹ ಅವನಿಗೆ ಬರಬೇಕು. ಆ ರೀತಿಯಾದಂತಹ ಒಂದು ಪ್ರಸಂಗ ನಿರ್ಮಾಣ ಮಾಡಬೇಕು ಅಂತ ಮತ್ತೆ ಪುನಃ ಕೃಷ್ಣ ಮಾತು ಮುಂದುವರೆಸಿ ಹೇಳ್ತಾ ಇದ್ದ. ಕೆಲವರಿಗೆ ಈ ಭೀಮಾ ವಾಯುದೇವರ ಸ್ವಭಾವನೇ ಹಾಗೆ, ಯಾವುದನ್ನು ಕೂಡ ಅವರು ಮೊದಲು ಉತ್ಸಾಹ ತಗೊಂಡು ಮಾಡೋದಿಲ್ಲ. ಈಗ ನೋಡಿ, ಮೊನ್ನೆ ಹೇಳಿದ್ದೀನಿ ಒಂದ್ಸಲ, ಸಮುದ್ರ ಉಲ್ಲಂಘನೆ ಮಾಡಬೇಕು ಅಂತ ಬಂದಾಗ ನಾ ಹಾರ್ತೀನಿ ಅಂತ ಹನುಮಂತ ಮುನ್ನುಗ್ಲಿಲ್ಲ. ಉಳಿದವ್ರಿಗೆ ಯಾರಿಗೂ ಆಗೋದಿಲ್ಲ ಅಂತ ಆದಾಗ ಮತ್ತೆ ಹನುಮಂತ ನಾನು ಹಾರ್ತೀನಿ ಹಾಗಾದ್ರೆ ಅಂತ ಬಂದ. ಮಧ್ವಾಚಾರ್ಯರು ಕೂಡ ಅಷ್ಟೇನೆ, ಒಂದೇ ಸಲ ಅವತಾರ ಮಾಡಲಿಲ್ಲ, 21 ಭಾಷ್ಯಗಳಾದ ಮೇಲೆ ಅವ್ರಿಗೆ ಯಾರಿಗೂ ಕೂಡ ವೇದವ್ಯಾಸ ದೇವರ ಹೃದಯ ಅರ್ಥ ಆಗದೆ ಇದ್ದಾಗ ನಾನು ತಿಳಿಸ್ತೇನೆ ಅಂತ 22 ಭಾಷ್ಯಕಾರರಾಗಿ ಬಂದ್ರು. ಅಂತೇ ಸಿದ್ಧಸ್ತು ಸಿದ್ಧಾಂತ ಮಧ್ವಸ್ಯ ಆಗಮ ಏಮಹಿ, ಅವರೇ ಕೊನೆಗೆ ಬಂದವರು, ಕೊನೆಗೆ ಬಂದದ್ದು ಅಂತೇ ಸಿದ್ಧವಾದ ಸಿದ್ಧಾಂತ ಇದು. ಭೀಮಸೇನ ದೇವರು ಕೂಡ ಹಾಗೇನೆ, ದ್ರುಪದ ನಿಗ್ರಹ ಮಾಡುವಾಗ ನಾವು ಮುಂದೆ ಹೋಗೋಣ ಅಂತ ಹೋಗ್ಲಿಲ್ಲ, ಸುಮ್ಮನೆ ಅವರೆಲ್ಲ ಹೋಗ್ಲಿಕ್ಕೆ, ಅವ್ರವ್ರು ಏಟ್ ತಿಂದು ಬರ್ಲಿ ಆಮೇಲೆ ಹೋಗೋಣ. ನಾವೇ ಹೋಗಿಬಿಟ್ರೆ ಬರೀ ದ್ರುಪದ ನಿಗ್ರಹ ಆಗ್ತದಷ್ಟೇ ಹೊರತು ಕೌರವರಿಗೆ ಏಟು ಬೀಳೋದಿಲ್ಲ ಅಂತ. ಅವ್ರಿಗೊಂದ್ಸಲ ಏಟು ಬೀಳ್ಬೇಕು, ಬಿಟ್ಟು ಏಟು ಬಿದ್ದ ಮೇಲೆ ಆಮೇಲೆ ನಾವು ಹೋಗೋಣ ಅಂತ. ಹೀಗೆ ಕೆಲವು ಸಂದರ್ಭಗಳಲ್ಲಿ ಭಾರಿ ನೀತಿ ಭೀಮಂದು ಕೂಡ ಮುನ್ನುಗ್ಗೋದಿಲ್ಲ. ಅದೇ ರೀತಿ ಇಲ್ಲಿ ರಾಜಸೂಯಾಗಕ್ಕೆ ಅವನು ಮುನ್ನುಗ್ಗೋದಿಲ್ಲ, ಅವನಿಗೆ ಉತ್ಸಾಹ ಬರುವಂತೆ ಮಾತಾಡಬೇಕು. ಅದಕ್ಕೆ ಕೃಷ್ಣ ಬೇರೆಯವರ ಅಶಕ್ತಿ, ಭೀಮನ ಧೈರ್ಯ, ಉತ್ಸಾಹ ಅದನ್ನು ಜಗತ್ತಿಗೆ ತೋರಿಸಲಿಕ್ಕೋಸ್ಕರವಾಗಿ ಮತ್ತೆ ಶುರು ಮಾಡಿದಂತೆ. ಹಾಗಿದ್ರು ಭೀಮನಿಗೆ ಆ ಪದವಿ ಯೋಗ್ಯತೆ ಇರೋದು, ಅದರಿಂದ ಅವನೇ ಪ್ರಧಾನ ಪಾತ್ರ ವಹಿಸಬೇಕಾದ್ರಲ್ಲಿ ಅನ್ನೋದಕ್ಕೆ ಹೇಳ್ತಾ ಇದ್ದಾನೆ ಕೃಷ್ಣ. ಹೇಳಿದ್ದಿಷ್ಟೇನೆ, ಧರ್ಮರಾಜನಿಗೆ ಹೇಳಿದ್ನಂತೆ, ಭೀಮನಿಗೇನು ಮಾತಾಡ್ಲಿಕ್ಕೆ ಹೋಗಿಲ್ಲ, ಧರ್ಮರಾಜನಿಗೆ ಹೇಳೋದು ಹೇಳಿದ್ರು. ಮಾಡಬೇಕಾದ್ದೇ ಬಹಳ ಒಳ್ಳೇದೇ, ಸಮಾನ ಯೋಗ್ಯತೆಗಿಂತ ಜಾಸ್ತಿ ಫಲ ಸಿಗ್ತದೆ ಹಾಗೆ ಹೀಗೆ ಅಂತ ಹೊಗಳಿದ. ಆದ್ರೆ ಅಂತ ಸ್ವಲ್ಪ ರಾಗ ಹೇಳದ್ನಂತೆ, ಮಾಡಬೇಕು ನಿಜ, ಆದರೆ ಧರ್ಮರಾಜ ಕ್ವರಾಜಸೂಯ ಮಧ್ಯತೆ ಜರಾಸುತೇತು ಜೀವತಿ, ಜರಾಸಂಧ ಬದುಕಿದಾನಲ್ಲ ಆದ್ರಿಂದ ರಾಜಸೂಯ ಆಗೋದು ನನಗೆ ಡೌಟ್ ಅಂತ ಅನ್ಮತ್ತೆ. ಜರಾಸಂಧ ಬದುಕಿದ್ರಿಂದ ಆಗ್ತದೋ ಇಲ್ಲೋ ನನಗೆ ಅನುಮಾನ. ಯಾಕೆ ಅಂದ್ರೆ ಈ ರಾಜಸೂಯಾಗ ಆಗ್ಬೇಕು ಅಂತಂದ್ರೆ ಎಲ್ಲ ರಾಜರನ್ನ ಗೆದ್ದು ಬರಬೇಕು, ಜರಾಸಂಧ ನನಗೆ ಗೆಲ್ಲೋದು ಸಾಧ್ಯವೇ ಅಂತ ಒಂದ್ ರೀತಿ ಧರ್ಮರಾಜನಿಗೆ ಹೌದೇ ಅನ್ನೋ ಅನಿಸ್ತು. ಯಾಕೆಂದ್ರೆ ಕೃಷ್ಣನೇ ಗೆದ್ದಿದ್ದಿಲ್ಲ, ಇನ್ನು ಕೃಷ್ಣನೇ ಜರಾಸಂಧನನ್ನ ಗೆದ್ದಿದ್ದಿಲ್ಲ, ಅದನ್ನ ತಿಳ್ಕೊಂಡು ಇವನು ಕೂಡ ಹೌದೇನೋ ಅಂತ ಬಿಡ್ತು. ಕ್ವರಾಜಸೂಯ ಮಧ್ಯತೆ ಜರಾಸುತೇತು ಜೀವತಿ, ಜರಾಸಂಧ ಬದುಕಿರೋದ್ರಿಂದ ಆಗ್ತದೋ ಇಲ್ವೋ. ಜಯೇತ್ಕಯೇ ಅಯೋಪಿ ಸೀರಿಣ ಅದನ್ನು ಅಂತಾನೆ, ನಾನು ಮತ್ತು ಬಲರಾಮ ಇಬ್ರು ಸೇರಿ ಜರಾಸಂಧನ ಹತ್ರ ಎಷ್ಟೋ ಬಾರಿ ಯುದ್ಧ ಮಾಡಿದ್ವಿ, ಬಲರಾಮನಿಗೂ ಕೊಲ್ಲಿಕ್ಕಾಗ್ಲಿಲ್ಲ ಅಂತಾನೆ. ತನ್ನ ಸುದ್ದಿ ಬಿಟ್ಬಿಟ್ಟ, ತನಗಿಂತ ಬಲರಾಮ ಶ್ರೇಷ್ಠ ಅನ್ನೋ ಹಾಗೆ ಇಡಲಿಲ್ಲ. ಇನ್ಯಾರು ಅವನನ್ನು ಕೊಲ್ಲೋದು, ಇನ್ಯಾರು ಗೆಲ್ಲೋದು? ಅವನಂತೂ ಗೆಲ್ಲದೆ ಕಾಣಿಕೆ ಕೊಡೋದಿಲ್ಲ, ಕೊಲ್ಲಬೇಕು. ಕೊಲ್ಲಿಕ್ಕಂತೂ ಸಾಧ್ಯ ಇಲ್ಲ, ಬಲರಾಮನೇ ಕೊಂದಿಲ್ಲ, ತಾನು ಭಾರೀ ಸಣ್ಣವನು ಅಂತಂದಂಗೆ. ಅಲ್ರಿ ನಮ್ದು ಬಿಡ್ರಿ, ಅವ್ರಿಗಾದ್ರೂ ಸತ್ಕಾರ ಮಾಡಬೇಕೋ ಬೇಡ ಅಂತ ಹೇಳ್ತಿರ್ತಾರೆ ಕೆಲವರು. ಅಂದ್ರೆ ಭಾರಿ ದೊಡ್ಡವರು ಅವರು, ಅವರಿಗೆ ಮಾಡಲಿಲ್ಲ, ತಮಗಾಗಿಲ್ಲ ಅನ್ನೋದು ಇರ್ತದೆ, ಅದನ್ನ ಅವ್ರ ಹೆಸರು ಹೇಳಿ ಹೇಳಿರ್ತಿರ್ತಾರೆ. ಅವ್ರ ಹೆಸರು ಮಾಡಿ ತಮಗ ಅಗೌರವ ಮಾಡಿದ್ರು ಅಂತ ಹೇಳಿಲ್ಲ, ನಮ್ದು ಬಿಡ್ರಿ, ನಮ್ದು ಲೆಕ್ಕಕ್ಕಿಲ್ಲ, ನಾನದನ್ನ ಹಚ್ಚಿಕೊಂಡಿಲ್ಲ, ಅವ್ರು ಹಿಂಗ್ ಮಾಡಿದ್ರು ಅಂತ ಆ ಲೆಕ್ಕ ಹೇಳ್ತಿದ್ದಾನೆ ಕೃಷ್ಣ. ಅಲ್ಲ, ಬಲರಾಮನಿಗಿಂತಲೂ ಬಲರಾಮನಿಗೆ ಅವನನ್ನ ಕೊಲ್ಲಿಕ್ಕಾಗ್ಲಿಲ್ಲ, ಅವನನ್ನ ಗೆಲ್ಲಿಕ್ಕಾಗ್ಲಿಲ್ಲ,
ಮೃತೋನಯೋಪಿ ಶೀರಿಣ ಜಯೇತ್ಕಯೇವ ತಂಯುಧ. ಅಂಥ ಜರಾಸಂದನ ಹತ್ರ ಯುದ್ಧ ಮಾಡಿ ಅವನನ್ನು ಗೆದ್ದುಕೊಂಡು ಬಂದು ರಾಜಸ್ವ ಯಾಗ ಮಾಡಬೇಕು. ಯಾರಿದ್ದಾರೆ ಅವನನ್ನು ಗೆಲ್ಲುವವರು ಅಂತ ಬೇಕು ಅಂತ ಭೀಮನಿಗೆ ಸ್ವಲ್ಪ ಒಳಗೊಳಗೆ ಅವನಿಗೆ ಹುರಿದುಂಬಿಸಬೇಕು. ನಾನಿರುವ ಕೃಷ್ಣ ಇಂಥ ಮಾತಾಡ್ತಿದ್ದಾನಲ್ಲ ಅಂತ ಅನಿಸ್ಬೇಕು. ಅದಕ್ಕೆ ಹಿಂಗಂತ ಇದ್ದಾನೆ. ಯಾಕೆಂದ್ರೆ ವಿರಿಂಚ ಶರ್ವ ವಾಕ್ಯತಃ, ಆ ಜರಾಸಂಧನಿಗೆ ಬ್ರಹ್ಮದೇವರ ವರ ಇದೆ ಅಂತ ಬೇರೆ ಅಲ್ಲ, ಚತುರ್ಮುಖ ಬ್ರಹ್ಮದೇವರ ವರ ಇದೆ, ರುದ್ರದೇವರ ವರ ಇದೆ, ಎಲ್ಲಾ ಲೋಕವನ್ನು ಗೆಲ್ಲುವವನೇ ಅವನು. ಸ್ಥಿತೇ ತುತೇ ಜರಾಸುತೆ ನ ಸೇತ್ಸತಿ ಕ್ರತುತ್ತಮ. ಬಹಳ ಒಳ್ಳೆಯ ಯಾಗ, ಇಷ್ಟು ಫಲ ಇದೆ ಅಂತ ಮಹತ್ವ ಹೇಳಿ, ಆದರೆ ಅದು ನಿನ್ನ ಕೈಲಿ ಆಗೋ ಕೆಲಸ ಅಲ್ಲ ಅಂದ್ಬಿಟ್ಟು ಪೂರ್ತಿ ನಿರುತ್ಸಾಹಗೊಳಿಸಿದ ಧರ್ಮರಾಜನ್ನ. ಅಷ್ಟು ಹೇಳಿದ್ದೆ ತಡ, ಜರಾಸಂಧ ಅಂತ ಹೆಸರು ಹೇಳಿದ ಕೂಡಲೇ ಧರ್ಮರಾಜ ಅಂತಾನೆ, ಹಾಗಾದ್ರೆ ನಮ್ಮಪ್ಪ ಅಲ್ಲೇ ಇರ್ಲಿ, ಪಾಂಡು ಯಮಸಭೆಯಲ್ಲೇ ಇರ್ಲಿ ಅಂದ್ಬಿಟ್ಟು. ಈ ಇಂದ್ರ ಸಭೆಗೆ ಹೋಗಿ ಮಾಡ್ಬೇಕಾದ್ರೂ ಏನ್, ಯಮಸಭೆನು ಚೆನ್ನಾಗೇ ಇದೆ ಅಂತ ಅಲ್ಲೇ ಇರ್ವಲ್ ನಾಕ. ನಿವರ್ತಿತಮ್ಮನ ಕ್ರತೋರಲಮ್ಮ ಮಾಮುನಾ ಪ್ರಭೋ. ಬೇಡ, ನಾನು ಅದ್ರದ್ದು ಐಡಿಯಾ ಡ್ರಾಪ್ ಮಾಡಿದೆ, ನೀನ್ ಬೇಕಾದ್ರೆ ಇನ್ನು ವಾಪಸ್ ಹೋಗೋದಾದ್ರೂ ಹೋಗು ಅಂತಾನೆ. ಜರ ಇದಕ್ಕೋಸ್ಕರ ಕರೆಸಿದ್ದು ರಾಜಸೂಯ ಯಾಗಕ್ಕೆ, ಅಲ್ಲಿಂದ ಇಲ್ಲಿ ತನಕ ಬಂದು ಈ ಮಾತು ಹೇಳ್ತಾನೆ ಕೃಷ್ಣ. ಅಲ್ಲೇ ಒಂದ್ ಮಾತು ಹೇಳಿಬಿಟ್ಟಿದ್ರೆ ನಿನ್ನೇ ಬೇಡ ಅಂದ್ಬಿಡ್ತಿದ್ದೆ ಅಂತ. ಅಲ್ಲಿಂದ ಇಲ್ಲಿ ತನಕ ಬಂದು ನಿನ್ ಕೈಲಿ ಆಗೋ ಕೆಲಸ ಅಲ್ಲ ರಾಜಸೂಯ ಯಾಗ ಅಂತಾನೆ. ಇಷ್ಟು ಧರ್ಮರಾಜನ ಬಾಯಿಂದ ನನ್ನ ಕೈಲಿ ಆಗೋದಿಲ್ಲ ಇದು, ಬೇಡ ನಮ್ಮಪ್ಪ ಅಲ್ಲೇ ಇರ್ಲಿ ಅಂತ ಪೂರ್ತಿ ಅದ್ರ ಐಡಿಯಾನೇ ಬಿಟ್ಟಕ್ರತೋ, ನಾನು ಮನಸ್ಸೀಚೆ ಮಾಡಿಬಿಟ್ಟೆ, ಅದ್ರದ್ದು ಸಂಬಂಧನೇ ಇಲ್ಲ ಇನ್ನು ಅಂತಂದು ಕೂಡಲೇ ಮತ್ತೊಂದು ಸಲ ನಾನು ಇಲ್ಲಿ ಕೆಳಗೆ ಬಿದ್ನು ಅಂತ ಅನಿಸೋ ಹಂಗೆ ಮತ್ತೆ ಹೇಳ್ತಾನೆ. ಹಿಂದಿನವರೆಲ್ಲ ಬೇಕಾದಷ್ಟು ಜನ ಇದ್ರು ರಾಜರು, ದೊಡ್ಡ ದೊಡ್ಡ ಚಕ್ರವರ್ತಿಗಳಾಗಿದ್ರು, ಆದ್ರೆ ಆವಾಗ ಜರಾಸಂಧ ಇದ್ದಿಲ್ಲ. ಜರಾಸಂಧ ಇದ್ದಿಲ್ಲ ಆದ್ರಿಂದ ರಾಜಸೂಯ ಯಾಗ ಮಾಡಿ ಚಕ್ರವರ್ತಿಗಳು ಅಂತ ಪ್ರಸಿದ್ಧರಾಗಿದ್ದಾರೆ. ಜರಾಸಂಧನ ಕಾಲದವರು ಯಾರು ಕೂಡ ಚಕ್ರವರ್ತಿಗಳಾಗೂ ಇಲ್ಲ, ಯಾಕೆಂದ್ರೆ ಜರಾಸಂಧ ಇದ್ದದ್ರಿಂದ. ಅದರಿಂದ ನಂದೇನ್ ದೊಡ್ಡ ವಿಷಯ ಅಲ್ಲ, ಎಷ್ಟೋ ರಾಜರು ರಾಜಸೂಯ ಯಾಗ ಮಾಡದೇ ಇರೋದಾರೆ, ಅವ್ರ ಸಾಲಿಗೆ ನಾನು ಒಬ್ಬ ಸೇರ್ತೇನೆ ನಿಂದ್ಬಿಡ್ತಾರೆ. ಬೇರೆಯವ್ರದ್ದೆಲ್ಲ ಉಲ್ಲೇಖ ಮಾಡಿದ್ದೆ, ನಾನೊಬ್ಬನೇ ಹಿಂಗೇನು ಮನಸ್ಸು ಇದ್ ಮಾಡಿದ್ದಲ್ಲ. ಎಷ್ಟೋ ಜನ ಇದೇ ರೀತಿ ರಾಜಸೂಯ ಯಾಗ ಮಾಡದೇ ಇರೋರಿದ್ದಾರೆ, ನಮ್ಮಪ್ಪನೇ ಇದ್ನಲ್ಲ, ಯಾಕೋ ಮಾಡಿಲ್ಲ, ಅದು ಬೇರೆ ವಿಷಯ, ಅದು ಶಾಪ ಇತ್ತು ಅದು ಆ ಕಾರಣ. ಬೇರೆಯವ್ರದ್ದು ಹಾಗೆ ನಾನು ಕೂಡ ಮಾಡದೆ ಉಳಿದು ಬಿಡ್ತೀನಿ ಅಂತಂದಾಗ ಆಗ ಭೀಮಸೇನ ಮುಂದೆ ಬಂದು ಹೇಳ್ತಾನೆ, ಛೇ ಏನ್ ಮಾತಾಡ್ತಾ ಇದ್ದೀಯ ಅಣ್ಣ. ಪದಂ ಚತುರ್ಮುಖಶ್ಯ ವಾಸು ಸಾಧ್ಯಮೇವ ಯತ್ನತಃ. ರಾಜಸೂಯಾಗೇನು ಬ್ರಹ್ಮ ಪದವಿಯನ್ನೇ ಪ್ರಯತ್ನ ಮಾಡಿ ಸಂಪಾದನೆ ಮಾಡಬಹುದು ಅಂತಾನು. ತನ್ನ ಸ್ವರೂಪ ತನಗ್ ಗೊತ್ತು, ಆದ್ರೆ ತಾನು ಬ್ರಹ್ಮ ಪದವಿಗೆ ಯೋಗ್ಯ ಅಂತ ಏನು ಹೇಳ್ಕೊಳ್ಳಿಲ್ಲ. ಸಾಧ್ಯ ಪ್ರಯತ್ನ ಮಾಡಿದ್ರೆ ಮನುಷ್ಯ ಬ್ರಹ್ಮ ಪದವಿಯನ್ನು ಕೂಡ ಗಳಿಸಬಹುದು. ಆದ್ರೆ ಮೂರು ಬೇಕು ನೋಡು, ಒಂದು ಯೋಗ್ಯತೆ ಬೇಕು. ಚೆನ್ನಾಗಿ ಹೇಳ್ತಾನೆ ಭೀಮ, ಯಾವುದನ್ನು ಬೇಕಾದ್ರೆ ಸಾಧನೆ ಮಾಡಬಹುದು, ಅದನ್ನು ಪಡೀತಕ್ಕಂತಹ ಸ್ವರೂಪ ಯೋಗ್ಯತೆ ಬೇಕು, ಪರಮಾತ್ಮನ ಅನುಗ್ರಹ ಬೇಕು, ಪ್ರಯತ್ನ ಬೇಕು. ಇವು ಮೂರಿತ್ತು ಅಂತಂದ್ರೆ ಏನು ಬೇಕಾದ್ರೂ ಮಾಡಬಹುದು. ಇವು ಮೂರರಲ್ಲಿ ಯಾವ್ದು ಇಲ್ದಿದ್ರೂ ಕೂಡ ಅವರಿಗೆ ಉನ್ನತಿ ಬರಲಿಕ್ಕೆ ಸಾಧ್ಯ ಇಲ್ಲ. ನಿಜ ಅನುಭಾವ ವರ್ಜಿತ ಹರೇರನುಗ್ರಹೋಜಿತ ಮಹಾಪ್ರಯತ್ನ ವರ್ಜಿತ ಜನಾನ ಜಗ್ಮುರುನ್ನತಿಂ. ಅಂಥವ್ರಿಗೆ ಉನ್ನತಿ ಇಲ್ಲ. ಈಗ ನನಗೆ ಅದು ಮೂರೂ ಇದೆ ಅಂತಾನೆ ಭೀಮ. ಸ್ವರೂಪ ಯೋಗ್ಯತೆ ನನಗಿದೆ ಅಂತ, ರಾಜಸೂಯ ಯಾಗ ಮಾಡುವಂತಹ ಯೋಗ್ಯತೆ ನನಗಿದೆ. ಯಾಕೆಂದ್ರೆ ಬ್ರಹ್ಮ ಪದವಿಗೆ ಯಾರು ಯೋಗ್ಯರೋ ಅವರೇ ಮಾಡಬಹುದು. ತನ್ನ ಯೋಗ್ಯತೆ ತನಗೆ ಗೊತ್ತು ಭೀಮನಿಗೆ. ರುಜುಗಳ ಸ್ವರೂಪನೇ ಆಗಿರ್ತದಂತೆ, ತಮ್ಮ ಸ್ವರೂಪ ತಮ್ಮ ಯೋಗ್ಯತೆ ಅದರ ಇತಿ ಎಲ್ಲ ಗೊತ್ತಿರ್ತದಂತೆ. ಬೇರೆಯವರಿಗೆ ಅಷ್ಟು ಯೋಗ್ಯತೆ ನಾನು ಇರೋದಿಲ್ಲ, ತಮ್ಮ ಯೋಗ್ಯತೆ ಏನು ಅಂತ ಗೊತ್ತಿರೋದು. ಮಾಡಬೇಕು, ಒಳ್ಳೆ ಕೆಲಸ ಮಾಡಬೇಕು ಅಂತ ಪ್ರಯತ್ನ ಮಾಡಿ ಮಾಡ್ತಿರ್ತಾರೆ. ನಮ್ದು ಎಂಥ ಯೋಗ್ಯತೆ ಏನು ಅಂತ ಗೊತ್ತಿರೋದಿಲ್ಲ. ಭೀಮಸೇನ ದೇವರಿಗೆ ತಮ್ಮ ಸ್ವರೂಪ ಚೆನ್ನಾಗಿ ಗೊತ್ತು, ಮಧ್ವಾಚಾರ್ಯರಿಗೆ ತಮ್ಮ ಸ್ವರೂಪ ಏನು ಅಂತ ಚೆನ್ನಾಗಿ ಗೊತ್ತು. ಅದಕ್ಕೆ ಹೇಳ್ತಾರೆ, ಮಧ್ವೋ ಎತ್ತು ತೃತೀಯ ಮೇತದಮುನಾ ಗ್ರಂಥಕೃತ ಕೇಶವೇ ಯಸ್ಯ ತ್ರೀಣ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ. ವಾಯುದೇವರಿಗೆ ಮೂರು ರೂಪ ಇದೆ ಅಂತ ವೇದ ವಚನದಲ್ಲೇನು ಬಂದಿದೆ, ಅಪೌರುಷೇಯ ವೇದದಲ್ಲಿ ಬಳಿತ್ತ ಸೂಕ್ತದಲ್ಲಿ ಹನುಮ ಭೀಮ ಮಧ್ವ ಅಂತ ಮೂರು ರೂಪ ಇದೆ ಅಂತ ಬಂದಿದೆಯಲ್ಲ, ಆ ಮೂರನೇ ರೂಪ ಮಧ್ವನೇ ನಾನು ಅಂತಾರೆ ಮಧ್ವಾಚಾರ್ಯ. ವೇದ ಪ್ರತಿಪಾದ್ಯನಾದವರು ನಾನು, ವಾಯುದೇವರ ಮೂರನೇ ಅವತಾರ, ವೇದ ಪ್ರತಿಪಾದ್ಯ ವ್ಯಕ್ತಿ ನಾನು. ಅಂಥ ವೇದ ಪ್ರತಿಪಾದ್ಯನಾದ ಬಳಿತ್ತ ಸೂಕ್ತ ಪ್ರತಿಪಾದ್ಯನಾದ ವಾಯುದೇವರ ಮೂರನೇ ಅವತಾರನಾದ ನಾನು ಈ ಗ್ರಂಥವನ್ನ ಪರಮಾತ್ಮನ ಪಾದಾರವಿಂದ ಕರ್ಪಣೆ ಮಾಡ್ತಿದ್ದೇನೆ ಅಂತ. ಇದು ಅಹಂಕಾರದ ಮಾತಲ್ಲ, ಹಿಂಗೆ ಹೇಳ್ಕೊಂಡದ್ದು. ತಮ್ಮ ಶಿಷ್ಯರಿಗೆ ತಾವು ಯಾರು ಅಂತ ಗೊತ್ತಾಗ್ಲಿ, ತಮ್ಮನ್ನು ಅನ್ಯಥೋಪಾಸನೆ ಮಾಡೋದು ಬೇಡ ಅಂತ ಮಧ್ವಾಚಾರ್ಯ ಹೇಳ್ಕೊಂಡಿದ್ದಾರೆ. ಯಸ್ಯತ್ರೀಣ್ಯುದಿತಾನಿ ವೇದ ವಚನೆ ರೂಪಾಣಿ ದಿವ್ಯಾನ್ಯಲಂ ಭಟ್ ತದ್ದರ್ಶತ ಇತ್ಥಮೇವ ನಿಹಿತಂ ವೇದಸ್ಯ ಭರ್ಗೋ ಮಹತ್ ವಾಯೋ ರಾಮವಚಂ ವಚೋ ನಯಂ ಪ್ರಥಮಕಂ ಪೃಚ್ಛೋ ದ್ವಿತೀಯಂ ವಪುಹು ಮಧ್ವೋ ಎತ್ತು ತೃತೀಯಮೇ ತದಮುನಾ ಗ್ರಂಥ ಕೃತ ಕೇಶವೇ. ಅದೇ ರೀತಿ ಭೀಮ ಹೇಳ್ಕೊಳ್ತಾನೆ, ನಾನು ಬ್ರಹ್ಮ ಪದವಿಗೆ ಯೋಗ್ಯ, ಆ ಯೋಗ್ಯತೆ ನನ್ನಲ್ಲಿದೆ, ರಾಜಸೂಯ ಯಾಗ ಮಾಡೋ ಯೋಗ್ಯತೆ ನನಗಿದೆ ಅಂತಾನೆ. ಸ್ಥಿರೋನುಭಾವ ಏವಮೇ, ಅನುಭವ ಅಂದ್ರೆ ಯೋಗ್ಯತೆ ನನಗಿದೆ, ಪರಮಾತ್ಮನ ಅನುಗ್ರಹ ಬೇಕಲ್ಲ. ಮಹಾನ್ ಅನುಗ್ರಹೋ ಹರೇ, ಅಂತಿಂಥ ಅನುಗ್ರಹ ಅಲ್ಲ, ಮಹಾ ಅನುಗ್ರಹ ಪರಮಾತ್ಮದು, ಪರಮಾನುಗ್ರಹ ನನ್ನ ಮೇಲಿದೆ ಅಂತಾನೆ ಭೀಮ. ಯಾಕೆ ಅಂದ್ರೆ ತನ್ನ ತಮ್ಮನಾದಂಥವನು ಅರ್ಜುನ, ಭೀಮನ ತಮ್ಮ ಅನ್ನೋ ದೃಷ್ಟಿಯಿಂದ
ಎಷ್ಟು ಅರ್ಜುನನ ಏಳಿಗೆ ಕಾರಣನಾಗಿದ್ದಾನೆ, ಅರ್ಜುನನ ಮಾಡಿದಂತಹ ಅಪರಾಧಗಳನ್ನು ಹೇಗೆ ಕ್ಷಮೆ ಮಾಡಿದ, ಯಾವಾಗ ನೋಡಿದ್ರು ದ್ವಾರಕೆ ಅನ್ನೋದು ಲೆಕ್ಕಕ್ಕೆ ಮಾತ್ರ ಇರೋದಲ್ಲ, ಇಲ್ಲೇನೆ ಇಂದ್ರಪ್ರಸ್ಥದಲ್ಲೇ ಇವರು ಜೊತೆಗೇ ಇರ್ತಾ ಇದ್ದ, ಇಷ್ಟು ಅನುಗ್ರಹ ನಮ್ಮ ಮೇಲೆ ಮಾಡಿದ್ದಾನೆ. ಆದ್ರಿಂದ ಪರಮಾತ್ಮನ ಅನುಗ್ರಹ ಅಂತೂ ಇದ್ದೇ ಇದೆ, ಯೋಗ್ಯತೆ ಇದೆ, ಇನ್ನು ಪ್ರಯತ್ನ ಮಾಡೋಣ. ಅದೊಂದು ಮಾಡಿದ್ರಾಯ್ತು. ಪ್ರಯತ್ನ ಮೇಕ ಮಗ್ರತೋ ನಿಧಾಯ ಭೂತಿ ಮಾಪ್ನು ಮಹಾ, ಯೋಗ್ಯತೆ ಇದ್ದು ಪರಮಾತ್ಮನ ಅನುಗ್ರಹ ಇದ್ರೆ ಪ್ರಯತ್ನ ಕೈಗೂಡೇ ಉಡ್ತು, ನಾವು ಆ ಕೆಲಸ ಮಾಡಿಬಿಡೋಣ ಅಂತ ಹೇಳಿದಾಗ, ಆಗ ಕೃಷ್ಣ ಮತ್ತೆ ಹೇಳ್ತಾನೆ ಇನ್ನೊಂದ್ಸಲ ಧರ್ಮರಾಜನ ಏನಂತ ನೋಡೋಣ. ಅವನ ಸ್ವರೂಪ ಸ್ವಲ್ಪ ಪ್ರಕಟ ಆಗಬೇಕಲ್ಲ, ಭೀಮನಿಗೂ ಮತ್ತು ಯುಧಿಷ್ಠಿರನಿಗೂ ಕಂಪೇರ್ ಮಾಡಬೇಕು. ಅದಕ್ಕೆ ಕೃಷ್ಣ ಮತ್ತೆ ಹೇಳಿದಂತೆ, ಯಜ್ಞ ನಡೆಯೋದಂತೂ ಯಾರು, ಭೀಮನಿಗಂತೂ ಹುರುಪು ಬಂತು ಅಂತಾಯ್ತು, ಇನ್ನೂ ಸ್ವಲ್ಪ ಹುರುಪು ಬರಬೇಕವನು. ಅದಕ್ಕೆ ಕೃಷ್ಣ ಮತ್ತೆ ಹೇಳ್ತಾನೆ, ಜರಾಸಂಧನನ್ನು ಕೊಲ್ಲದ ಹೊರತು ರಾಜಸೂಯ ಆಗ ಆಗೋದಿಲ್ಲ ಅಂತ ಮೊದಲೇ ನಾನು ಹೇಳಿದ್ದೀನಿ, ಅದರ ವಿಚಾರ ಮಾಡಬೇಕೀಗ. ಬ್ರಹ್ಮ ಪದವಿ ಯೋಗ್ಯತೆ ಭೀಮನಿಗಿದೆ, ಅಷ್ಟು ಬಂತು, ತಾನು ಹೇಳಿದ ನನಗೆ ಯೋಗ್ಯತೆ ಇದೆ ಪರಮಾತ್ಮನ ಅನುಗ್ರಹ. ಜರಾಸಂಧನ ವಧೆ ಆದ್ರೆ ಮಾತ್ರ ರಾಜಸೂಯ ಆಗ ಆಗೋದು. ಜರಾಸಂಧನ ವಧೆ ಯಾರು ಮಾಡ್ತಾರೆ, ಯಾರಿಗೆ ಮಾಡ್ಲಿಕ್ಕೆ ಸಾಧ್ಯ, ಆದ್ರೆ ವೈಶಿಷ್ಟ್ಯ ಏನು, ಜರಾಸಂಧ ಸತ್ರು ಏನೇನ್ ಲಾಭ, ಎಷ್ಟೋ ಜನ ಕೂತಿದ್ರೆ ಅವಾಗ ಯಾವಾಗ ಸಾಯ್ತಾನಪ್ಪ ಇವನು ಅಂತ, ಅವನು ಸತ್ರು ಸಾಕು ಎಲ್ಲ ಇಡೀ ಜಗತ್ತೇ ಉದ್ದಾರ ಆಗ್ತದೆ ಅಂತ ಕಾಯ್ತಾ ಇದ್ರು. ಅಂಥವನೊಬ್ಬ ಆಗಿಬಿಟ್ಟಿದ್ದ ನೋಡಿ, ಇಡೀ ಜಗತ್ತಿಗೆ ಕಳಂಕನಾಗಿದ್ದ, ಆದ್ರೆ ಯಾರು ಆ ಸಾಹಸಕ್ಕೆ ಕೈ ಹಾಕ್ತಾ ಇದ್ದಿಲ್ಲ. ಯಾಕೆ ಅಂದ್ರೆ ಸಯೇಕಯೇವ ಪುರುಷೋ ಜರಾಸುತೋದ್ಯ ವರ್ತತೆ, ಎಲ್ಲ ಸಜ್ಜನರಿಗೆ ವಿರೋಧಿಯಾಗಿ ಸಜ್ಜನರ ಮನಸ್ತಾಪ ಮಾಡಿಕೊಂಡಿದ್ದದ್ದು ಒಬ್ಬನೇ ಒಬ್ಬ ವ್ಯಕ್ತಿ ಅಂತಂದ್ರೆ ಜರಾಸಂಧವಾಗಿದ್ದವನು. ತಥಾ ಸತಾಂ ಸಮಾಶ್ರಯೋ ಯದುದ್ಭವ ಸತಾಂಗುಣ, ಎಲ್ಲ ಅಸಜ್ಜನರಿಗೆ ಅವನ ಆಶ್ರಯ ಅಂತ, ದುಷ್ಟರಿಗೆಲ್ಲ ಆಶ್ರಯ ಕೊಟ್ಟು ದುಷ್ಟರ ಒಂದು ಕೂಟ ಮಾಡಿಕೊಂಡು ಬಹಳ ಅಭಿವೃದ್ಧನಾಗಿ ಅಸಜ್ಜನರ ಬೆಂಬಲ ಕಟ್ಟಿಕೊಂಡು ಇದ್ದವನು ಆವಾಗ ಜರಾಸಂಧ ಒಬ್ಬ. ಅವನನ್ನು ಕೊಲ್ಲಬೇಕಾದ್ರೆ ಎಲ್ಲ ಸಜ್ಜನರಿಗೆ ಯಾರು ಆಶ್ರಯ ಕೊಡ್ತಕ್ಕಂಥವರು ಅವರು ಅವನನ್ನು ಕೊಲ್ಲಬೇಕು, ಎಲ್ಲ ಸಜ್ಜನರಿಗೆ ಆಶ್ರಯ ಕೊಡುವವರು ಆಗಬೇಕವರು, ಸಜ್ಜನರ ಮೇಲೆ ಅಷ್ಟು ಪ್ರೀತಿ ಇರಬೇಕು, ಅಂಥವರು ಅವನನ್ನು ಕೊಲ್ಲಬೇಕು. ಆದ್ದರಿಂದ ಅಂಥ ಸಕಲ ಸಜ್ಜನರಿಗೆ ಆಶ್ರಯ ಕೊಟ್ಟು ಎಲ್ಲ ಸಜ್ಜನರ ಹಿತ ಬಯಸುವವನು ಯಾನಿದ್ದಾನೆ ಅಂತ ಯೋಚನೆ ಮಾಡಿಕೊಂಡು ಎಲ್ಲ ಅಸಜ್ಜನರ ಬೆಂಬಲ ಇರತಕ್ಕಂಥ ಆ ಜರಾಸಂಧನನ್ನು ಕೊಲ್ಲುವವನನ್ನು ಒಬ್ಬನ ಮೊದಲು ಹುಡುಕು ಅಂತಾನೆ ಕೃಷ್ಣ. ಅಲ್ಲೇ ಇದ್ದಾನೆ ಹುಡುಕೋದೇನು ಬಂತು, ಅದು ಜರ ಧರ್ಮರಾಜನಿಗೆ ಅದು ಗೊತ್ತಿದೆಯೋ ಇಲ್ಲೋ ಅಂತ ಅಲ್ಲಿ ಮಾತಾಡ್ತಾನೆ. ಅಂಥವನೊಬ್ಬನನ್ನು ಹುಡುಕಿ ಕಳಿಸು, ನೋಡು ವಿಚಾರ ಮಾಡು ಅಂಥವ್ರು ಯಾರಿದ್ದಾರೆ ಅಂತ ವಿಚಾರ ಮಾಡಿ ಕಳಿಸು. ಅವನು ಹೋಗಿ ನಿನ್ನಿಂದ ಕಳಿಸಲ್ಪಟ್ಟಂತಹ ಅವನು ಹೋಗಿ ಒಂದು ವೇಳೆ ಆ ಜರಾಸಂಧನನ್ನ ಕೊಂದ ಅಂತಂದ್ರೆ, ಜರಾಸಂಧ ಸತ್ತ ಅಂತಂದ್ರೆ ಎಲ್ಲ ಸಜ್ಜನರಿಗೆ ಕ್ಷೇಮ ಆಯಿತು ಅಂತಲೇ ಅರ್ಥ. ಅಂಥವನೊಬ್ಬ ಬೇಕು. ಆ ಜರಾಸಂಧ ಸಾಯ್ಲಿಲ್ಲ ಅಂತಾದ್ರೆ ಅಸಜ್ಜನರಿಗೆ ಏಳಿಗೆ ಅಂತ ಅರ್ಥ ತಿಳ್ಕೊ, ಅವರದ್ದೇ ಮೇಲಾಟ ಅವರದ್ದೇ ಎಲ್ಲ ಆಟ ಅಂತ ತಿಳ್ಕೊ. ಅವನನ್ನ ಕೊಂದ್ರೆ ಸಪಾರಮೇಷ್ಠ ಸತ್ಪದಂ ಪ್ರಯಾತ್ಯ ಸಂಶಯಂ ಯುಧಿ, ಯುದ್ಧ ಮಾಡಿ ಜರಾಸಂಧನನ್ನು ಕೊಂದವನು ಬ್ರಹ್ಮ ಪದವಿಗೆ ಬಂದೇ ಬರ್ತಾನೆ, ಅವನು ವೇದ ಧರ್ಮ ಪರಿಪಾಲಕನಾಗ್ತಾನೆ. ಯಾರು ಜರಾಸಂಧನನ್ನು ಕೊಲ್ತಾನೋ ಅವನು ಇಡೀ ಜಗತ್ತನ್ನ ವೈಷ್ಣವ ಲೋಕ ಅಂತ ಮಾಡಿಬಿಡ್ತಾನೆ, ಸರ್ವಂ ವೈಷ್ಣವನ್ ಜಗತ್ ಅಂತ. ಆ ರೀತಿ ವಿಷ್ಣು ಪರತೆ ಬರೋ ಹಾಗೆ ಮಾಡ್ತಾನೆ. ಯಾರು ಕೊಲ್ತಾರೆ ಅಂದ್ರೆ, ಯಾರು ವೈಷ್ಣವ ನಾಯಕನಾಗಿರ್ತಾನೋ ಅವನು ಮಾತ್ರ ಆ ಜರಾಸಂಧನನ್ನು ಕೊಲ್ಲಕ್ಕೆ ಸಾಧ್ಯ. ಅಂಥ ವೈಷ್ಣವಾಗ್ರಣಿ ಬ್ರಹ್ಮ ಪದವಿಗೆ ಯೋಗ್ಯನಾಗಿರಬೇಕು, ಎಲ್ಲ ಸಜ್ಜನರಿಗೆ ಆಶ್ರಯ ಕೊಡ್ತಕ್ಕವನಾಗಿರಬೇಕು, ಸಜ್ಜನರ ಕಣ್ಣೀರನ್ನು ಒರೆಸ್ತಕ್ಕವನಾಗಿರಬೇಕು, ಅಂಥವನನ್ನು ಹುಡುಕಿ. ಇತಿ ಸ್ಮ ಭಾವ ಸಂಯುತೆ, ಏನೋ ಗೂಢಾಭಿಪ್ರಾಯ ಇಟ್ಟುಕೊಂಡು ಕೃಷ್ಣ ಈ ಮಾತಾಡ್ತಾನೆ. ಅಂದ್ರೆ ಗೂಢಾಭಿಪ್ರಾಯ ಅಂದ್ರೆ ಇಷ್ಟೇ ಇಲ್ಲ, ಅಂಥ ಎಲ್ಲ ಅರ್ಹತೆ ಇರುವವನು ಭೀಮನೆ ಅಂತ ಇಷ್ಟ ಅಭಿಪ್ರಾಯ. ಸುಮ್ಮನೆ ಭೀಮನ್ ನೋಡಿ ನೋಡಿ ಹೇಳ್ತಿದ್ದಾನೆ, ನಾನು ನೋಡಿದ್ದು ಧರ್ಮರಾಜನಿಗೆ ಗೊತ್ತಾಗಿಲ್ಲ. ಇಷ್ಟು ಹೇಳಿದಾಗ ಮತ್ತೆ ಹೇಳ್ತಾನೆ ಧರ್ಮರಾಜ, ಪೂರ್ತಿ ಹೆದರೇ ಬಿಟ್ಟ, ಇಡೀ ಜಗತ್ತನ್ನು ವೈಷ್ಣವಮಯ ಮಾಡ್ತಕ್ಕಂಥವನು, ವೈಷ್ಣವಾಗ್ರಗಣ್ಯ, ಬ್ರಹ್ಮ ಪದವಿಗೆ ಯೋಗ್ಯ. ಧರ್ಮರಾಜ ಭೀಮ ಇಷ್ಟೇ ಹೇಳಿದ, ನನಗೆ ಆ ಯೋಗ್ಯತೆ ಇದೆ, ರಾಜಸೂಯಾಗ ಮಾಡೋ ಯೋಗ್ಯತೆ ನನಗಿದೆ ಅಂತ ಇಷ್ಟೇ ಅಂದ್ಬಿಟ್ಟಿದ್ದ. ಬ್ರಹ್ಮ ಪದವಿಗೆ ಯೋಗ್ಯನಾಗಿರಬೇಕು ಅಂತ ಕೃಷ್ಣ ಹೇಳಿದಾಗ, ಅಂಥವ್ರು ಯಾರಿದ್ದಾರೆ, ಭೀಮನ ಬಗ್ಗೆ ಕಲ್ಪನೆ ಇಲ್ಲ, ಮುಖ್ಯ ಪ್ರಾಣ ಭೀಮನನ್ನೇ ಮರೆತು ಬಿಟ್ಟು ಮತ್ತೆ ಹೇಳ್ತಾನೆ, ಯುಧಿಷ್ಠಿರೇ ಬೃಹತ್ಯಜಮ್ಮ ಖೇನಮೇ ತ್ವಲಂತ್ಯುತಿ. ಕೃಷ್ಣ, ನಾನು ಆಗ್ಲೇ ಹೇಳಿದೆ ನೀನಿನ್ ದ್ವಾರಕೆಗೆ ಹೋಗಬಹುದು, ಬೇಡವೇ ಬೇಡ, ಯಾಕೆ ನಿಲ್ಲಿಸೇ ಬಿಟ್ಟಿದ್ದೀನಿ ನಾನು ಅಂತ ಮತ್ತೆ ಖಡಾಖಂಡಿತವಾಗಿ ಹೇಳಿದಾಗ, ಭೀಮ ಮುಂದೆ ಬಂದು ಹೇಳ್ತಾನೆ, ಜರಾಸಂಧನನ್ನು ಕೊಲ್ಲುವವರಾಗ್ಬೇಕು ತಾನೆ, ನಾನ್ ಕೊಲ್ತೇನೆ ಅಂತ. ನಿಹನ್ಮಿಮಾಗಧಂ ಯುದ್ಧ ಮಾಡಿ ನಾನ್ ಜರಾಸಂಧನನ್ನು ಕೊಲ್ತೇನೆ, ನಾನು ರಾಜಸೂಯಾಗ ಮಾಡ್ತೇನೆ, ಜರಾಸಂಧನನ್ನು ಕೊಲ್ಲುವ ಬಗ್ಗೆ ಭರವಸೆ ಕೊಟ್ಟುಬಿಟ್ಟು. ಆವಾಗ ಕೃಷ್ಣ ಹೇಳ್ತಾನೆ, ಇಷ್ಟು ಯಾವಾಗ ಭೀಮ ತಾನಾಗಿ ಮುಂದೆ ಬಂದು ಹೇಳಿದ, ತಾನಾಜ್ಞೆ ಮಾಡಲಿಲ್ಲ, ತಾನಾಗಿ ಮುಂದೆ ಬಂದು ಹೇಳಿದ ಭೀಮ. ಮತ್ತೆ ಕೃಷ್ಣ ಹೇಳಿದ, ಧರ್ಮರಾಜ ನೋಡು ಈ ತಯಾರಾಗಿದ್ದಾನೆ, ನಾನು ಕರ್ಕೊಂಡು ಹೋಗ್ತೀನಿ, ಇವನನ್ನು ಕರ್ಕೊಂಡು ಹೋಗ್ತೀನಿ, ಜೊತೆಗಿರ್ಲಿ ಅರ್ಜುನ, ಅವನ್ಯಾಕ್ ಕರ್ಕೊಂಡು ಹೋದ್ನೋ ಏನೋ. ಇಷ್ಟು ಧರ್ಮರ ಭೀಮ ಮುಂದೆ ಬಂದಾಗ ಜೊತೆಗೆ ಅರ್ಜುನನ್ನು ಕರ್ಕೊಂಡು ಹೋಗಿದ್ದಾನೆ, ಅದ್ ಯಾಕೆ ಅಂತ ಮುಂದೆ ಬರ್ತದ ಆ ರಹಸ್ಯ, ಮಧ್ವಾಚಾರ್ಯ ಹೇಳ್ತಾರೆ. ಇರ್ಲಿ, ನಾನಂತೂ ನಾನು ಹೋಗ್ತೇನೆ, ಅರ್ಜುನನು ಜೊತೆಗೆ ಬರ್ಲಿ, ಯಾಕೆಂದ್ರೆ ನಾನಿದ್ದಲ್ಲಿ ಅರ್ಜುನನು ಇದ್ದೇ ಇರ್ತಾನೆ ಸಾಧಾರಣ. ಆದ್ರಿಂದ ನಾನು ಅರ್ಜುನ ಮತ್ತು ಭೀಮ ಮೂರು ಮಂದಿ ಹೋಗಿ ಆ ಜರಾಸಂಧನನ್ನ ಮೊದಲು ವಧೆ ಮಾಡ್ಕೊಂಡು ಬರ್ತೀವಿ, ಆಮೇಲೆ ದಿಗ್ವಿಜಯ ಮಾಡಿ ರಾಜಸೂಯಾಗ ಮಾಡೇ ಬಿಡೋಣಂತೆ. ಇಷ್ಟು ತಯಾರಾಗಿದ್ದಾನಲ್ಲ ಭೀಮ,
ಮಾಡಿಸಿಬಿಡ್ತೇನೆ, ಅವನ ಕೈಯಲ್ಲಿ ಜರಾಸಂಧ ವಧೆ ಮಾಡಿಸ್ತೇನೆ, ಯಜ್ಞ ನಡೀತದೆ, ಇಡೀ ಜಗತ್ತು ಆವಾಗ ನಿಂದ ಆಗ್ತದೆ. ರಾಜಸೂಯಾಗ ಮಾಡಿದ್ರೆ ಸಾರ್ವಭೌಮ ಪದವಿಗೆ ನೀನು ಬರ್ತಿ ಅಂತ ಇಷ್ಟೆಲ್ಲ ಮತ್ತೆ ಹುರಿದುಂಬಿಸಿದ್ರು. ಮತ್ತೆ ಹೇಳ್ತಾನೆ ಧರ್ಮರಾಜ, ಅದಕ್ಕೆ ಭೀಮನಿಗೂ ಧರ್ಮರಾಜನಿಗೂ ಹೋಲಿಸಲಿಕ್ಕೆ ಈ ಮಾತು. ಮತ್ತೆ ಹೇಳಿದನಂತೆ ಧರ್ಮರಾಜ, ಕೃಷ್ಣ ನೀನು ಹೋಗಿ ಜರಾಸಂಧನನ್ನು ಕೊಲ್ಲಿಸ್ತೀ ಭೀಮನ ಕೈಲಿ ಅಂತ ಇದೆಯಲ್ಲ, ನಿನ್ ಕಥೆ ಕೇಳಲಿಲ್ವೇ ನಾನು ಅಂದ. ನೀನು ಆ ಮಧುರಾಪಟ್ಟಣದ ಮೇಲೆ ಜರಾಸಂಧ ಆಕ್ರಮಣ ಮಾಡಿದ್ದಕ್ಕೆ ಮಧುರಾಪಟ್ಟಣದಿಂದ ಹೆದರಿ ಸಮುದ್ರ ಮಧ್ಯದಲ್ಲಿ ದ್ವಾರಕಾ ನಿರ್ಮಾಣ ಮಾಡಿ ಅಲ್ಲಿ ಹೋಗಿ ಅಡ್ಕೊಂಡು ಕೂತವ್ ನೀನು ಇವತ್ತು ಜರಾಸಂಧನನ್ನು ಕೊಲ್ಲಕ್ಕೆ ಕರ್ಕೊಂಡು ಹೋಗ್ತೀಯ ಭೀಮನ್ನ ಅಂತ. ನಿನ್ಗೆ ಯೋಗ್ಯತೆನೆ ಅಂತ ಅವನ ಮಾತು ಇವನಿಗೆ ತಿಳಿಸಿಬಿಟ್ಟು, ಜರಾಸಂಧನನ್ನು ಕೊಲ್ಲಿಸೋ ಯೋಗ್ಯತೆ ನಿಂದೆ. ಇತಿ ಇರಿತೇ ತು ಶೌರಿಣ ಜಗಾದ ಧರ್ಮ ನಂದನ ಸ ಶೂರಸೇನ ಮಂಡಲ ಪ್ರಹಾಣತೋ ಹರೇಸ್ತ್ರಸನ್. ಶೂರಸೇನ ಮಂಡಲ ಅಂತ ಆ ಮಂಡಲಕ್ಕೆ ಹೆಸರು ಮಧುರಾಪಟ್ಟಣ ಅದೆಲ್ಲ. ಆ ಮಂಡಲವನ್ನೇ ಬಿಟ್ಟು ಏನು ಸಮುದ್ರದ ಮಧ್ಯದಲ್ಲಿ ಜಲದುರ್ಗದ ಮಧ್ಯದಲ್ಲಿ ದ್ವಾರಕಾಪಟ್ಟಣ ನಿರ್ಮಾಣ ಮಾಡಿಕೊಂಡು ಅಲ್ಲಿ ಹೋಗಿ ಅಡಿಕೊಂಡು ಕೂತವ್ ನೀನು, ನೀನೇನು ಜರಾಸಂಧನನ್ನು ಕೊಲ್ಲಿಸ್ತಿ, ಎಲ್ಲಾದ್ರೂ ಭೀಮನಿಗೆ ಹೆದರಿಕೆ ಹುಟ್ಟಿಸಿ ವಾಪಸ್ ಕರ್ಕೊಂಡು ಬರೋ ಬೈಕ್. ಆದ್ರಿಂದ ಬೇಡ, ನಿನ್ ಕೈಲಿ ಆಗುದಿಲ್ಲ, ನೀನೇ ಹೆದರಿದ್ದೆ ಅವನಿಗೆ ಅಂತಾನೆ. ಅದು ಅಜ್ಞಾನ, ಧರ್ಮರಾಜನ ಅಜ್ಞಾನ. ಕೃಷ್ಣನ ನೀತಿ ಅದು. ಅಷ್ಟು ಸಲ ಯುದ್ಧ ಆಗಿದೆ ಹೌದು, ಜರಾಸಂಧನನ್ನು ಕೊಂದಿಲ್ಲ ಕೃಷ್ಣ ಅನ್ನೋದು ಹೌದು, ಆದ್ರೆ ಜರಾಸಂಧನನ್ನ ಕೃಷ್ಣ ಯಾಕೆ ಕೊಲ್ಲಿಲ್ಲ ಅನ್ನೋದು ಧರ್ಮರಾಜನಿಗೆ ಅರ್ಥ ಆಗ್ಲಿಲ್ಲ, ಬೇರೆಯವರಿಗೆ ಏನರ್ಥ ಆಗ್ತದೆ. ಬಲರಾಮನೂ ಕೊಂದಿಲ್ಲ, ಕೃಷ್ಣನೂ ಕೊಂದಿಲ್ಲ, ಯಾಕೆ ಕೊಂದಿಲ್ಲ? ಆ ನೀತಿ ಅವನಿಗೆ ಗೊತ್ತಿಲ್ಲ, ಏನೋ ಅಪಾರ್ಥ ಮಾಡಿಕೊಂಡು ಧರ್ಮರಾಜ ಜರಾಸಂಧನಿಗೆ ಹೆದರಿದ್ದಾನೆ ಕೃಷ್ಣ ಅಂತ ತಿಳ್ಕೊಂಡು ಹೇಳ್ತಾನೆ. ಕೃಷ್ಣ ನೀನು ನನ್ನ ಮನಸ್ಸಿದ್ದಾಗಿ, ಭೀಮ ಮತ್ತು ಅರ್ಜುನ ನನ್ನ ಎರಡು ಕಣ್ಣಿದ್ದಾಗೆ, ನೀವು ಮೂರು ಜನರನ್ನ ನಾನು ಈ ಸ್ಥಾನದಲ್ಲಿ ಇಟ್ಟುಕೊಂಡಿದ್ದೇನೆ, ಇವರಿಬ್ಬರು ಎರಡು ಕಣ್ಣು, ನೀನು ಮನಸ್ಸು ಅಂತಂದ್ರೆ ನನ್ನ ಮನಸ್ಸು ಹೋಯ್ತು, ಎರಡು ಕಣ್ಣು ಹೋಗಿಬಿಟ್ಟ ಹಾಗೆ. ಆದ್ರಿಂದ ಖಂಡಿತ ನೀವು ಹೋಗೋದು ಬೇಡ, ಅವನ ಪಾಟಿಗೆ ಅವನು ಮಗಧ ದೇಶದಲ್ಲಿ ಇರಲಿ, ನಮ್ಮ ತಂದೆ ಅವನಷ್ಟಕ್ಕೆ ಅವನು ಯಮಸಭೆಯಲ್ಲಿರಲಿ, ನಮ್ಮಷ್ಟಕ್ಕೆ ನಾವಿಲ್ಲಿರೋಣ ಅಂತ. ಯಾರ ತಂಟೆಗೂ ಹೋಗೋದು ಬೇಡ ಅಂದ್ಬಿಟ್ಟ. ಇಮೌಹಿ ಭೀಮ ಫಲ್ಗುನೌ ಮಮಾಕ್ಷಿಣಿ ಸದಾ ಪ್ರಭೋ ಮನೋ ನಿಭೋ ಭವಾನ್ ಸದಾ ನಭೋ ವಿನಾಶ್ಮತಃ ಪುಮಾನ್.